ಕೇರಳದಲ್ಲಿ ಆಗಿರುವಂತಹ ಮಹಾ ದುರಂತದ ಒಟ್ಟಾರೆ ಸಿಕ್ಕಿರುವಂತಹ ಜನರ ಬಾಡಿಯನ್ನು ಇಲ್ಲಿ ಒಂದು ಕಡೆ ತಗೊಂಬಂದಿದ್ದಾರೆ. ಇದು ಇಲ್ಲಿ ಒಂದು ಸ್ಮಶಾನವನ್ನು ನಿರ್ಮಾಣ ಮಾಡಿದ್ದಾರೆ, ಸರ್ವ ಧರ್ಮದ ಒಂದು ಸ್ಮಶಾನ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಇಲ್ಲಿ ಎಲ್ಲರನ್ನು ಕೂಡ ಅಂದರೆ ದೇಹ ಇಡಿಯಾಗಿ ಎಲ್ಲೂ ಸಿಕ್ಕಿಲ್ಲಂತೆ. ಬಾಡಿ ಅಂದರೆ ಪಾರ್ಟ್ ಪಾರ್ಟ್ ಏನಿದೆ ಅದಷ್ಟು ಮಾತ್ರ ಇಲ್ಲಿ ತಂದು ಸಂಗ್ರಹಿಸಿ ಅದನ್ನು ಇದು ಮಾಡಿದ್ದಾರೆ. ಒಟ್ಟಾರೆ ಒಂದು 214 ಬಾಡಿಗಳನ್ನು ಇಲ್ಲಿ ತಂದು ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಬರ್ದದನ್ನು ನೀವು ಕಾಣಬಹುದು. ಇದು ಹೂವು ಇಟ್ಟು ಕೇರಳ ಸರ್ಕಾರದವರು ಒಂದು ಗೌರವ ಕೊಟ್ಟಿದ್ದಾರೆ. ಇದರಲ್ಲಿ ಮಲಯಾಳದಲ್ಲಿ ಬರೆದಿದ್ದಾರೆ, ಕೇರಳ ಸರ್ಕಾರ ಅಂತ ಬರೆದಿದ್ದಾರೆ. ಹಾಗೆ ಒಟ್ಟಾರೆಯಾಗಿ ಇಲ್ಲಿ ಇದು ಮಾತ್ರ ಈ ಮಾತ್ರ ಜಾಗದಲ್ಲಿ ಮಾತ್ರ ಅಲ್ಲ, ಮೇಲುಗಡೆ ಭಾಗ ಕೂಡ ಇದೆ. ಇಲ್ಲಿ ಅಲ್ಲೂ ಕೂಡ ಸಾಕಷ್ಟು ಬಾಡಿಗಳನ್ನು ಇಟ್ಟಿದ್ದಾರೆ. ಅಂದರೆ ಇದು ಯಾವುದು ಪೂರ್ಣವಾಗಿ ಬಾಡಿ ಸಿಕ್ಕಿಲ್ಲ ಇಲ್ಲಿ. ಅಂದರೆ ದುರಂತದ ಒಂದು ತೀವ್ರತೆ ಎಷ್ಟಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಬಂಡೆ ಕಲ್ಲುಗಳು ಬಿದ್ದು ಬಾಡಿ ಎಲ್ಲ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಹೇಗೆ ಅಂದರೆ ಸಂಗ್ರಹಿಸಿ ತಂದು ಇಡಲಾಗಿತ್ತು. ಅಂದರೆ ಒಂದು ಕೆಲವರದ್ದು ರುಂಡ ಸಿಕ್ಕಿದರೆ ಮುಂಡ ಸಿಕ್ಕಿರಲ್ಲ, ಕೆಲವರಿಗೆ ಕಾಲು ಮಾತ್ರ ಸಿಕ್ಕಿತ್ತು, ಈ ಥರ ಆಗಿತ್ತು. ಅಂಥವ್ರನ್ನೆಲ್ಲ ತಂದು ಇಲ್ಲಿ ಈಗ ಇಡಲಾಗಿದೆ. ಒಟ್ಟಾರೆ ಒಂದು 214 ಜನರದ್ದು ಅಂತ ಹೇಳಲಾಗ್ತದೆ. ಅಲ್ಲಿಯ ಒಂದು ಲೆಕ್ಕಾಚಾರ ನೋಡೋದಾದರೆ ಒಟ್ಟಾರೆ ಒಂದು ಸ್ಥಳೀಯರು ಹೇಳುವ ಪ್ರಕಾರ ಸುಮಾರು 2000 ಜನರಷ್ಟು ಇದ್ದರು. ಆದರೆ ಸಿಕ್ಕಿರೋರು ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ, ಇನ್ನುಳಿದವರೆಲ್ಲ ಮಣ್ಣಿನಡಿಗೆ ಆಗಿರ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ ನಮಗೆ. ಒಟ್ಟಾರೆ ಇದು ಮಾತ್ರ ಅಲ್ಲ, ಬನ್ನಿ ಇನ್ನೂ ಕೂಡ ಆ ಕಡೆ ಕೂಡ ಇದೆ, ಅದನ್ನು ಕೂಡ ನಾವು ತೋರಿಸ್ತೇವೆ. ಇಲ್ಲಿಂದ ನೋಡಿ ಓವರ್ಆಲ್ ಪಿಕ್ಚರ್ ಒಮ್ಮೆ ನೋಡಿಬಿಡಿ. ಒಂದು ಜಾಗದಲ್ಲಿ ಇಷ್ಟು ಜನರನ್ನು ಒಂದು ಕಡೆ ದಫನ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಯಾವುದನ್ನು ಅಗ್ನಿಸ್ಪರ್ಶ ಮಾಡಿ ಇದು ಮಾಡಲಿಲ್ಲ. ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ. ಯಾಕಂದರೆ DNA ಟೆಸ್ಟು ಇದನ್ನೆಲ್ಲ ಮಾಡುವಂಥ ಸಮಯ, ಮತ್ತೆ ಏನಾದರೂ ಸಂಬಂಧಿಕರು ಏನಾದರೂ ಕೇಳಿ ದೇಹವನ್ನು ಮತ್ತೆ ತೆಗಿಬೇಕಾದಂಥ ಪರಿಸ್ಥಿತಿ ಬಂದರೆ ಪರಿಶೀಲನೆ ಮಾಡಲಿಕ್ಕೋಸ್ಕರ ಮತ್ತೆ ತೆಗಿಬೇಕಾಗ್ಬೋದು. ಹಾಗಾಗಿ ಎಲ್ಲ ದೇಹಗಳನ್ನು ಕೂಡ ಮಣ್ಣಿನಡಿಯಲ್ಲಿ ಹೂತಿದ್ದಾರೆ. ಬರ್ಬೋದು, ಇಲ್ಲಿ ಮೇಲುಗಡೆ ಭಾಗದಲ್ಲೂ ಕೂಡ ಸಾಕಷ್ಟು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ಬೋದು ಇಲ್ಲಿ JCB ಕೆಲಸ ಕೂಡ ಆಗ್ತಾ ಇದೆ. ಅಂದರೆ ಸ್ಮಶಾನ ಜಾಗ ಇನ್ನೂ ಕೂಡ ಕಮ್ಮಿ ಆಯಿತು ಅನ್ನುವಂಥ ಇದಿದೆ. ಮುಂದೆ ಇನ್ನಷ್ಟು ಬಾಡಿ ಸಿಗ್ಬೋದು, ಅದನ್ನು ಹಾಕಲಿಕ್ಕೆ ಜಾಗ ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಜಾಗವನ್ನು ಮಾಡುವಂಥ ಕೆಲಸವನ್ನು ಕೂಡ JCB ಯಂತ್ರದ ಮೂಲಕ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಒಂದು ಕಡೆ ನಿಮಗೆ ತೋರಿಸ್ತೇನೆ, ಮೇಲುಗಡೆ ಭಾಗದಲ್ಲೂ ಕೂಡ ಇದೆ. ಇಲ್ಲಿ ಕಾರ್ಯಕರ್ತರೆಲ್ಲ ಇದ್ದಾರೆ. ಅಂದರೆ ಇಲ್ಲಿ SKSSF ಆಗಿರ್ಬೋದು ಅಥವಾ ಬೇರೆ ಎಲ್ಲ ಸಂಘಟನೆಯ ಇಲ್ಲಿ ಕೇರಳದ ಸಂಘಟನೆಗಳು, ಹಾಗೆ ಹೊರಗಡೆಯಿಂದ ಕೂಡ ಸಾಕಷ್ಟು ಸಂಘಟನೆಯವರು ಬಂದಿದ್ದಾರೆ. ಅವರೆಲ್ಲರೂ ಬಂದು ಕೂಡ ಒಂದು ವೇಳೆ ಬಾಡಿ ಬಂದಂಥ ಸಂದರ್ಭದಲ್ಲಿ ತಕ್ಷಣ ಅವರು ಅದನ್ನು ಅಲ್ಲಿಂದ ಕೆಳಕ್ಕೆ ಆ್ಯಂಬುಲೆನ್ಸಿಂದ ಕೆಳಕ್ಕೆ ಇಳಿಸಿ ಅದನ್ನು ಇಲ್ಲಿ ಮಣ್ಣು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಮೇಲ್ಭಾಗದಲ್ಲಿ ನಾವು ನೋಡೋಣ ಅಲ್ಲಿ ಎಷ್ಟು ಇದಿದೆ ಅಂತ. ನಂಬರ್ N94 ಒಂದೊಂದೇ ಲೆಸ್ ಎಲ್ಲ ಇದೆ ಕೇಳುವ ಏನನ್ನ. ಸರ್ ಇವಡೆ ನಂಬರ್ ಇಂಡೆಲ್ಲ ಏದಿತ್ತೀನಿ ಎಂದು ಸರ್ ಅದು ಬಾಡಿ ನಂಬರ್ ಪಾರ್ಟ್ಸ್ ಅದು ನಂಬರ್ ಇಂಡೆಲ್ಲ ಅದೆಂದು ಐಡೆಂಟಿಫೈ ನಂಬರ್ ಕೇಸ್ ನಂಬರ್. ವೀಕ್ಷಕರೇ ಇಲ್ಲಿ ನೋಡ್ಬೋದು ಇಲ್ಲಿ ನಂಬರ್ ಹಾಕಿದ್ದಾರೆ ಹಿಂದ್ಗಡೆ. ಇಲ್ಲೆಲ್ಲ ಒಂದೊಂದು ಬಾಡಿ ಸಿಕ್ಕಿದ ನಂತರ ಅದನ್ನು ಮಣ್ಣು ಮಾಡಿದ ನಂತರ ಇಲ್ಲಿ ನಂಬರ್ ಹಾಕಿದ್ದಾರೆ. ಈ ನಂಬರು ಏನಂತ ಹೇಳಿದ್ರೆ DNA ಟೆಸ್ಟಿದ್ದು ನಂಬರ್ ಅಂತೆ. ಇನ್ ಕೇಸ್ ಯಾವುದಾದ್ರೂ ಬಾಡಿಲಿ ಏನಾದರೂ ಕಾಂಪ್ಲಿಕೇಶನ್ ಬಂದರೆ ಅಥವಾ ಅವರ ಸಂಬಂಧಿಕರು ಏನಾದರೂ ಬಾಡಿ ಅದಲ್ಲ ಬೇನ ಚೆಕ್ ಮಾಡಬೇಕು ಅಂದರೆ ಅದನ್ನೇನಾದರೂ ನಮಗೆ ಫರ್ದರ್ ಟೆಸ್ಟಿಗೆ ಕಳಿಸಬೇಕು ಅಂತ ಇದ್ದರೆ ಅವರು ಈ ಇಲ್ಲಿಂದ ತೆಗಿತಾರೆ. ಅಂದರೆ ಯಾವ ಟೆಸ್ಟು ಅದು ಏನು ಅಂತ ನೋಡ್ತಾರೆ. ನೋಡಿಬಿಟ್ಟು N55 ಅಂತ, ಫಾರ್ ಎಕ್ಸಾಂಪಲ್ N55 ಅಂತ ಇದ್ದರೆ N55 ಬಾಡಿ ತೆಗೆದು ಅದನ್ನು ಮತ್ತೆ ತೆಗೆದು ಪರಿಶೀಲನೆಗೆ ಕಳಿಸುವಂಥ ಇದು. ಇಲ್ಲೂ ಕೂಡ ನೋಡ್ಬೋದು ಇಲ್ಲಿ ಕೂಡ ಸುಮಾರು ಬಾಡಿಯನ್ನು ಈಗ ಹಾಕಿದ್ದಾರೆ ಮತ್ತು ಕೂಡ ಅಲ್ಲಿ ಜಾಗೆ ಮಾಡಿದ್ದಾರೆ, ಆ ಕಡೆಯೂ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಎಲ್ಲಾದರೂ ಬಾಡಿ ಸಿಗುವ ಸಾಧ್ಯತೆಗಳು ಇದ್ದರೆ
ಅವುಗಳನ್ನೆಲ್ಲವನ್ನು ಕೂಡ ತಂದು ಹಾಕುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗೆ ಈ ಎಸ್ಟೇಟ್ನ ಮಾಲೀಕರು ಸುಮಾರು 40 ಸೆಂಟಷ್ಟು ಜಾಗವನ್ನು ಸ್ಮಶಾನಕ್ಕೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿಯವರು ಡಿಸಾಸ್ಟರ್ಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೃದಯ ವೈಶಾಲ್ಯತೆಯನ್ನು ಮೆರೀತಾರೆ. ಕೆಲವರು ಆಹಾರವನ್ನು ಕೊಡೋದಿರ್ಬೋದು, ನೀರನ್ನು ಕೊಡೋದಿರ್ಬೋದು, ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವುದಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಈ ಥರದ ಒಂದು ಇದು ಕಾರ್ಯ ಇದು ನಡೀತಾ ಇರ್ತದೆ. ಸಮಾಜ ಒಂದು ಸೇವೆ ಅಂತ ಹೇಳ್ಬೋದು, ಅದು ನಡೀತಾ ಇರ್ತದೆ. ಹಾಗೆ ಇಲ್ಲೂ ಕೂಡ ನಡೆದಿದೆ. ಎಲ್ಲ ನೋಡಿ, ಅವತ್ತು ರಾತ್ರಿ ಎಲ್ಲರೂ ಕೂಡ ಆರಾಮದಲ್ಲಿ ಮಲಗಿದ್ದಂಥ ಟೈಮು, ಒಂದು ನಡೆಯಬಾರದಂಥ ದುರಂತ ಕೇರಳದಲ್ಲಿ ನಡೆದೇ ಹೋಗ್ಬಿಡ್ತು. ರಾತ್ರಿಯಿಂದ ಬೆಳಗ್ಗೆ ಆಗುವಷ್ಟೊತ್ತಿಗೆ ಒಂದು 2-3 ಗ್ರಾಮಗಳೇ ಇಲ್ಲದಾಗೋಯಿತು, ಸರ್ವನಾಶ ಆಗೋಯಿತು. ಅದರಲ್ಲಿ ಹೆಚ್ಚಿನ ಹಾನಿಯಾದ ಇದರಲ್ಲಿ ಕೆಲವರಿಗೆ ಬಾಡಿಯೇ ಸಿಗಲಿಲ್ಲ. ಕೆಲವು ಕುಟುಂಬದವರು ಒಂದು 26 ಜನಗಳನ್ನು ಕೂಡ ಕಳ್ಕೊಂಡವರು ಇದ್ದಾರೆ. ಅಲ್ಲಿ ಬದುಕಿ ಒಂದು ಒಬ್ಬರು ಇಬ್ಬರು ಬದುಕಿದವರು ಇದ್ದಾರೆ ಆ ಕುಟುಂಬದಲ್ಲಿ. ಇಂತಹ ಒಂದು ಸನ್ನಿವೇಶ, ಇದನ್ನು ಯಾರಿಗೂ ಕೂಡ ಪದಗಳಲ್ಲಿ ನಾವು ಹೇಳ್ಬೋದು ಹಾಗುಂಟು ಹೀಗುಂಟು ಅಂತ. ಎಲ್ಲೂ ಹೋದರೂ ಇಲ್ಲಿ ಕಾಣ್ತಾ ಇರೋದು ಏನಂದರೆ ಅನಾಹುತ, ಒಂದು ಶೋಕದ ರೀತಿಯ ವಾತಾವರಣ. ಪ್ರಕೃತಿ ಮುನಿಸಿಕೊಂಡ್ರೆ ಯಾರು ಮನುಷ್ಯ ಏನೂ ಇಲ್ಲ. ಅವನ ಎಷ್ಟೇ ದೊಡ್ಡದಾದಂತಹ ಯಂತ್ರಗಳಿರ್ಬೋದು, ಯಾವುದೇ ರೀತಿಯಾದಂತಹ ಸಲಕರಣೆಗಳಿರ್ಬೋದು, ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಸುಮಾರು 50-70 ಹೆಚ್ಚು ಹಿಟಾಚಿ ಜೆ ಸಿ ಬಿ ಯಂತ್ರಗಳು ಕಾರ್ಯಾಚರಣೆಯನ್ನು ಅಲ್ಲಿ ನಡೆಸ್ತಾ ಇದ್ದಾವೆ ಮುಂಡಕೈ ಭಾಗದಲ್ಲಿ. ಆದರೆ ಏನು ಮಾಡೋದು, ಅಷ್ಟೆಲ್ಲ ಯಂತ್ರಗಳು ಕಾರ್ಯಾಚರಣೆಯನ್ನು ಮಾಡಿದರೂ ಕೂಡ ಯಾವುದೇ ಒಂದು ಶವಗಳನ್ನು ಇನ್ನೂ ಕೂಡ ಹೋಗಿರುವಂತಹ ಸುಮಾರು 800-900 ಜನ ಮೇಲೆ ಹೋಗಿದ್ದಾರೆ. ಅವರದ್ದು ವಿಚಾರಗಳು ಇನ್ನೂ ಗೊತ್ತಾಗ್ತಿಲ್ಲ. ಅಂದರೆ ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಕೂಡ ಸ್ವಲ್ಪ ನಿಧಾನ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಷ್ಟೊಂದು ದೊಡ್ಡ ಜಾಗದಲ್ಲಿ ಹುಡುಕೋದು ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಪ್ರಕ್ರಿಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇದು ಬಹಳಷ್ಟು ಕಷ್ಟ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ಬೋದು, ಇದೊಂದು ಟೀ ಎಸ್ಟೇಟ್ ಆಗಿದೆ. ಈ ಟೀ ಎಸ್ಟೇಟು ಈ ಟೀ ಎಸ್ಟೇಟಲ್ಲಿ ಇದಕ್ಕೆ ಈ ಜಾಗಕ್ಕೆ ಈ ಒಂದು ಶವಗಳನ್ನು ಇಡಲಿಕ್ಕೆ ಒಂದು ಜಾಗಕ್ಕೆ ಇಲ್ಲಿ ಮಾಡಿಕೊಡಲಾಗಿದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಲೇಬೇಕು. ಕೆಲವರು ಇಡೀ ಸಂಸಾರ ಮಣ್ಣಾಗಿದ್ದಾರೆ, ಯಾರೂ ಇಲ್ಲ, ಅವರ ಬಂಧುಗಳು ಯಾರೂ ಇಲ್ಲ, ಎಲ್ಲರೂ ಕೂಡ ಇಲ್ಲಿ ಮಣ್ಣಾಗಿರುವಂಥದ್ದು. ಇನ್ನು ಕೆಲವರು ಎಲ್ಲೋ ಅಲ್ಲೋ ಒಬ್ಬರು ಇಬ್ಬರು ಹುಡ್ಕೊಂಡಿದ್ದಾರೆ, ಅವರಿಗೂ ಕೂಡ ತಮ್ಮ ಮನೆಯವರು ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಇದೊಂದು ಕರುಣಾಜನಕ ಕತೆ. ಕೇರಳದ ಪಾಲಿಗೆ, ಇಡೀ ಒಂದು ರಾಜ್ಯದ ಪಾಲಿಗೆ, ದೇಶದ ಪಾಲಿಗೆ ಇದೊಂದು ನ್ಯಾಷನಲ್ ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ಆದರೆ ಯಾಕೋ ಏನೋ ಇನ್ನೂವರೆಗೆ ಘೋಷಣೆ ಆಗಿಲ್ಲ. ಮೇ ಬಿ ಘೋಷಣೆ ಆಗ್ಬೋದು. ನ್ಯಾಷನಲ್ ಡಿಸಾಸ್ಟರ್ ಘೋಷಣೆ ಆಗಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ವೀಕ್ಷಿಸಿದ ಬಳಿಕ ಅದನ್ನು ನ್ಯಾಷನಲ್ ಡಿಸಾಸ್ಟರ್ ಅಂತ ಘೋಷಣೆ ಮಾಡಲೂಬಹುದು, ಗೊತ್ತಿಲ್ಲ. ಬಟ್ ಅವ್ರು ಬರ್ತಾರೆ ಅಂತೇಳಿ ಈಗ ಉನ್ನತ ಮೂಲಗಳು ಇವತ್ತು ಹೇಳ್ತಾ ಇದ್ದಾವೆ. ಒಟ್ಟಾರೆಯಾಗಿ ಇದಿಷ್ಟು ಸ್ಮಶಾನದ ಚಿತ್ರಣ. ಇವತ್ತು ಇಂತಹ ಒಂದು ಅನಾಹುತಕ್ಕೆ ಕಾರಣ ಆಗಿರುವಂತಹ ಪ್ರಕೃತಿಗೆ ಮುನಿಸಿಕೊಂಡ ಮೇಲೆ ಏನೇನಾಗಿದೆ ಅನ್ನೋದನ್ನು ನೀವೇ ಇಲ್ಲಿ ನೋಡ್ಬೋದು. ಸುಮಾರು 6 ದೇಹಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೀಗ ಲಭಿಸಿರುವಂಥದ್ದು. ನಾವು 2 ಅಂತ ಹೇಳಿದ್ವಿ, ಅಲ್ಲ, 6 ದೇಹಗಳು ಈಗ ಸಿಕ್ಕಿರುವಂಥದ್ದು. ಎಲ್ಲ ದೇಹಗಳಿಗೂ ಕೂಡ ಕೇರಳ ಸರ್ಕಾರ ಹೆಸರನ್ನು ಹಾಕಿದ್ದಲ್ಲದೆ ಹೂವಿನ ಗುಚ್ಛವನ್ನು ಕೂಡ ಅಲ್ಲಲ್ಲಿ ಇಟ್ಟಿದೆ. ಆ ಗೌರವವನ್ನು ಒಂದು ಸಲ್ಲಿಕೆಯನ್ನು ಮಾಡಿರುವಂಥದ್ದು ಕಾಣ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಒಂದು 6 ದೇಹಗಳು ಇಲ್ಲಿಗೆ ತಲುಪಿದ ನಂತರ ಒಂದಷ್ಟು ಕಾರ್ಯಗಳನ್ನು ಮಾಡೋದಿದೆ. ಅದು DNA ಟೆಸ್ಟಿಗೆ ಬೇಕಾದಂಥ ಕೆಲವೊಂದು ವ್ಯವಸ್ಥೆಗಳನ್ನು ಕೂಡ ಇಲ್ಲೇ ಒಂದಷ್ಟು ಸ್ಯಾಂಪಲ್ಸ್ಗಳನ್ನು ತಗೊಳ್ಬೇಕಾಗುತ್ತೆ. ಇದೆಲ್ಲ ಆದ ನಂತರ ಒಂದು ಎಲ್ಲ ಅದು ಸರ್ವಧರ್ಮದ ಒಂದು ಇದನ್ನ ಮೂಲಕ ಏನು ಕಾರ್ಯ ಇದೆ, ಆ ಕಾರ್ಯದ ಮೂಲಕವೇ ಅದನ್ನು ಅಂತಿಮವಾಗಿ ಒಂದು ಮಾಡುವಂತಹ ಕೆಲಸವನ್ನು ದಫನ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲೆಲ್ಲ ಜನ ಸೇರಿದ್ದಾರೆ. ಬಹುಶಃ ಬಹುತೇಕ ಆ್ಯಂಬುಲೆನ್ಸ್ ಬಂತು ಅಂದ್ಕೊತೀವಿ ನಾವು.